ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಹೂಗಳಿಗೆ ಬಹಳ ಬೇಡಿಕೆ ಇದೆ. ಮನೆಯನ್ನು ಅಲಂಕಾರ ಮಾಡುವುದಕ್ಕಾಗಲಿ, ಹಾಗೆ ಯಾರಿಗಾದ್ರೂ ಗಿಫ್ಟ್ ಕೊಡಬಹುದು ಅಂತ. ನಮ್ಮ ಸಿರಿ ಸಖಿಯರು ಸಿರಿ ಕಾರ್ಯಕ್ರಮದಲ್ಲಿ ನಾನಾ ರೀತಿಯಲ್ಲಿ ಕಲರ್ಫುಲ್ ಹೂಗಳನ್ನ ಮಾಡಿ ತೋರಿಸಿದ್ದಾರೆ. ಆದ್ರೆ ಈ ಹೂಗಳನ್ನ ಇನ್ನೂ ವೇಸ್ಟ್ ಆದ ವಸ್ತುಗಳಿಂದ ಹಲವಾರು ರೀತಿಯಲ್ಲಿ ಮಾಡಬಹುದು. ಇಲ್ಲಿ ತೆಂಗಿನಕಾಯಿಯ ಹೂಗಳಿಗೆ ನಾನಾ ರೀತಿಯಲ್ಲಿ ಅಲಂಕಾರವನ್ನು ಮಾಡ್ತಾರೆ. ಈ ಹೂವಿಗೆ ಹೇಗೆಲ್ಲ ಅಲಂಕಾರ ಮಾಡ್ತಾರೆ ಅಂತ ನೀವೇ ನೋಡಿ. ನಾವು ತೆಂಗಿನ ಮರನ ಕಲ್ಪವೃಕ್ಷ ಅಂತ ಕರಿತೀವಿ. ಅದರಿಂದ ನಾನಾ ತರದ ಉಪಯೋಗ ನಮ್ಗೆ ಆಗ್ತಿದೆ. ಇವತ್ತು ತೆಂಗಿನಕಾಯಿನ ತೊಟ್ಟಿಂದ ಹೂವು ಹೇಗೆ ಮಾಡಬಹುದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ತೆಂಗಿನಕಾಯಿಯ ತೊಟ್ಟು, ಪರ್ಲ್ಸ್ ಪೇಂಟ್, ವುಡನ್ ಸ್ಟಿಕ್ಸ್, ಗಮ್ ಟೇಪ್, ಕ್ಲೇ ಮತ್ತು ಬ್ರಷ್. ಮೊದಲಿಗೆ ತೆಂಗಿನಕಾಯಿನ ತೊಟ್ಟು ತೊಗೊಂಡು ಅದರೊಳಗೆಲ್ಲ ಫಸ್ಟು ಗಲೀಜಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ನೀರಲ್ಲೆಲ್ಲ ತೊಳೆಯೋಕ್ಕೆ ಹೋಗಬೇಡಿ, ಬ್ರಷಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಳ್ಳಿ. ಬ್ರಷಲ್ಲಿ ಕ್ಲೀನ್ ಮಾಡಿಕೊಂಡಿದ ತಕ್ಷಣ ನಿಮಗೆ ಮೊದಲೇ ಹೇಳಿದಾಗೆ ಕ್ಲೇ ಇರುತ್ತೆ, ಒಂದು ಬ್ಲ್ಯಾಕ್ ಕಲರ್, ಒಂದು ವೈಟ್ ಕಲರ್, ಎರಡನ್ನು ಸಮವಾಗಿ ತೊಗೊಂಡು ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ಭಾಗ ಮಾತ್ರ ತೊಗೊಂಡು ಹಿಂದ್ಗಡೆ ತೊಟ್ಟಿದೆ ಅಲ್ಲ ಅಲ್ಲಿಗೆ ಹಾಕಿ. ಏನಕ್ಕೆ ಹಾಕಬೇಕು ಇದನ್ನು ಅಂತಂದರೆ, ನಿಮ್ಮ ಮೊದಲೇ ಹೇಳಿತಲ್ಲ ಸ್ಟಿಕ್ಕು, ಇದನ್ನು ಫ್ಲವರ್ ಮಾಡಬೇಕಾದ್ರೆ ಹೀಗೆ ಇಡೋದಕ್ಕಾಗೋದಿಲ್ಲ, ಯಾವುದಕ್ಕಾದ್ರೂ ಒಂದು ಸ್ಟಿಕ್ ಇಟ್ಕೊಳ್ಳೋ ಥರ ಇರಬೇಕಲ್ಲ, ಅದಕ್ಕೋಸ್ಕರ ಈ ಕ್ಲೇನ ಹಾಕಿ ಅದ್ರ ಹಿಂದ್ಗಡೆ ಇದನ್ನು ಜಾಯಿಂಟ್ ಮಾಡೋದಕ್ಕೋಸ್ಕರ ಈ ಕ್ಲೇನ ಯೂಸ್ ಮಾಡ್ತಾ ಇರೋದು. ನಂತರ ಈ ಕ್ಲೇ ಇದನ್ನು ಸ್ಟಿಕ್ ತೊಗೊಂಡು ಇದಕ್ಕೆ ಪ್ರೆಸ್ ಮಾಡಿ, ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಇದನ್ನು ಸೈಡ್ಗಿಡಿ. ಇದು ಒಣಗಿದ ನಂತರ ನಾನು ಪರ್ಲ್ಸ್ ಪೇಂಟ್ ತೊಗೊಳ್ತಾ ಇದ್ದೀನಿ. ಈ ಪರ್ಲ್ಸ್ ಪೇಂಟ್ ನೀವು ಯೂಸ್ ಮಾಡಬೇಕಾದ್ರೆ ಇದಕ್ಕೆ ಯಾವುದೇ ರೀತಿಯ ನೀರನ್ನ ಹಾಕಬಾರ್ದು, ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡಬೇಕು. ಫಸ್ಟು ಒಳಗಡೆ ಪೇಂಟ್ ಮಾಡ್ಕೊಳ್ಳಿ. ನಿಮಗೆ ಒಂದು ಕೋಟ್ ಏನಾದರೂ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಅಂತ ಅನಿಸಿದ್ರೆ ಅದು ಒಣಗಿದ್ಮೇಲೆ ಮತ್ತೆ ಇನ್ನೂ ಒಂದ್ಸಲ ನೀವು ಮಾಡ್ಬೋದು ಪೇಂಟು. ಎಲ್ಲೂ ನಿಮಗೆ ಆ ಬ್ರೌನ್ ಕಲರ್ ಕಾಣಿಸ್ಬಾರ್ದು. ಮಧ್ಯೆ ಮಾಡಬೇಡಿ, ಬರೀ ಸುತ್ತ ಮಾತ್ರ ಮಾಡಿ. ತೊಟ್ಟಿನ ಯಾವ ಭಾಗವೂ ಕಾಣಿಸ್ದಿರೋ ಥರ ಪೇಂಟ್ ಮಾಡಿ. ಒಳಗಡೆ ನಾನು ಪೇಂಟ್ ಮಾಡಾಗಿದೆ. ಇದಾದ ನಂತರ ಹಿಂಭಾಗದಲ್ಲಿ ಪೇಂಟ್ ಮಾಡ್ಕೋಬೇಕು. ಹಿಂಭಾಗದಲ್ಲೂ ಕೂಡ ಒಂದೇ ಕಲರ್ ಯೂಸ್ ಮಾಡ್ಬೋದು, ಇಲ್ಲ ಬೇಡ ಅನ್ನೋ ಪಕ್ಷದಲ್ಲಿ ನೀವು ಬೇರೆ ಕಲರ್ ಕೂಡ ಯೂಸ್ ಮಾಡ್ಬೋದು. ತೆಂಗಿನಕಾಯಿ ಮೊಟ್ಟೆನ ನಾವು ನೀರು ಕಾಯಿಸೋಕೆ ಯೂಸ್ ಮಾಡ್ಕೊತೀವಿ, ಇಲ್ಲ ಅಂದರೆ ಹಾಗೆ ಕೆಲವು ಸಲ ಬಿಸಾಕ್ಬಿಡ್ತೀವಿ, ಅದರಿಂದ ಏನು ಯೂಸ್ ಇಲ್ಲ ಅಂತ. ಆದರೆ ಆ ತೊಟ್ಟನ್ನ ತೊಗೊಂಡು ಅದಕ್ಕೆ ಹೀಗೆ ಹೂವು ಎಲ್ಲ ಮಾಡಿ ಮರುಜೀವ ಕೊಡ್ಬೋದು ನಾವು. ಅದನ್ನು ಎಲ್ಲಿ ತೊಗೊಂಡು ಹೋಗಿ ಬಿಸಾಕೋ ಬದಲು ಅದರಿಂದ ಯೂಸ್ ಮಾಡ್ಕೊಳ್ಳೋದು ಮನೆ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ. ನೀವು ಇವಾಗ ಶಾಪ್ಗೆಲ್ಲ ಹೋಗ್ತೀರಾ, ಅಂಗಡಿಲೆಲ್ಲ ಏನು ಮಾಡ್ತಾರೆ, ಒಂದು ಫ್ಲವರ್ ಒಂದು ರೋಸ್ ಕೊಡೋಕ್ಕೆ 10 ರುಪೀಸ್ ತೊಗೊತಾರೆ. ಅದ್ರ ಬದಲು ನೀವು ಇದನ್ನು ಬಿಸಾಕೋ ಬದಲು ಹಾಗೇ ಮನೇಲಿಟ್ಟು ಇದು ಒಣಗಿದ್ಮೇಲೆ ಈ ರೀತಿ ಪೇಂಟ್ ಮಾಡಿದ್ರೆ ನಿಮಗೆ ಕೊಡೋರ್ಗೂ ತುಂಬ ಖುಷಿಯಾಗುತ್ತೆ, ತೊಗೊಳ್ಳೋರ್ಗೂ ತುಂಬ ಖುಷಿಯಾಗುತ್ತೆ. ಇದು ಫುಲ್ ಎಲ್ಲ ಪಿಂಕ್ ಕಲರ್ ಪೇಂಟ್ ಆದಮೇಲೆ ನಾವು ಅವಾಗಲೇ ಕ್ಲೇ ಹಾಕಿದ್ವಲ್ಲ ಇಲ್ಲಿ, ಆ ಕ್ಲೇಗೆ ಪೇಂಟ್ ಮಾಡಬೇಕು. ಅದಕ್ಕೆ ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ತೊಗೊಂಡು ಪೇಂಟ್ ಮಾಡ್ತಿದ್ದೀನಿ. ಈ ಥರ ಫುಲ್ ಪೇಂಟ್ ಗ್ರೀನ್ ಕಲರ್ ಇಲ್ಲಿ ಪೇಂಟ್ ಮಾಡಿದ್ಮೇಲೆ ನಾವು ಅವಾಗಲೇ ಮಧ್ಯೆ ಭಾಗ್ಲಲ್ಲಿ ಪೇಂಟ್ ಮಾಡ್ತಿರ್ಲಿಲ್ಲ ಅಲ್ಲ, ಬಿಟ್ಟಿದ್ವಿ. ಅದಕ್ಕೆ ನಾನು ಗೋಲ್ಡ್ ಕಲರ್ ಪೇಂಟ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ವೈಟು, ಇಲ್ಲ ಅಂದರೆ ಗೋಲ್ಡು, ಯಾವ್ದು ಬೇಕಾದರೂ ನಿಮ್ಮ ಕಾಂಬಿನೇಷನ್ ಯಾವ್ದು ಬೇಕೋ ಆ ಕಲರ್ನ ಹಾಕಿ ಯೂಸ್ ಮಾಡ್ಬೋದು. ಇಷ್ಟು ಪೇಂಟ್ ಮಾಡಿದ್ಮೇಲೆ ಗ್ರೀನ್ ಕಲರ್ ಟೇಪ್ ತೊಗೋಬೇಕು. ಈ ಗ್ರೀನ್ ಕಲರ್ ಟೇಪ್ನ ಕೆಳಗಡೆ ಪೂರ್ತಿ, ಯಾಕೆಂದರೆ ಇದು ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ಗಮ್ ಟೇಪ್ನ ಇದನ್ನು ಸುತ್ತಬೇಕಾದ್ರೆ ನೀವು ಗಟ್ಟಿಯಾಗಿ ಎಳಿಬೇಕು ಕೆಳಗಡೆ. ನೀವು ಸುಮ್ಮನೆ ಸುತ್ಕೊಂಡು ಹೋದರೆ ಇದು ಅಂಟ್ಕೊಳ್ಳಲ್ಲ, ಗಟ್ಟಿಯಾಗಿ ನೀವು ಎಳಿತಾ ಹೋದರೆ ಇದು ನೀಟಾಗಿ ಕುತ್ಕೊರುತ್ತೆ, ಕೂತಾಗ ನೀವು ಎಳಿಬೋದು. ನೋಡಿ, ಈಗ ಹೂವ ರೆಡಿಯಾಗಿದೆ. ಇವಾಗ ನಾನು ನಿಮಗೆ ಒಂದು ಹೂವು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಆದರೆ ನಾವು ವೇಸ್ ಮಾಡಬೇಕು, ಏನಾದರೂ ಮಾಡಬೇಕು ಅಂದರೆ ನಮಗೆ ತುಂಬ ಫ್ಲವರ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈಗ ಬೇರೆ ಬೇರೆ ಕಲರಲ್ಲಿ ಯೂಸ್ ಮಾಡಿರೋಂಥ ಫ್ಲವರ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ತಂದಿದ್ದೀನಿ. ಇದು ಬ್ಲೂ ಕಲರು, ಆರೆಂಜ್, ಗೋಲ್ಡ್, ಇದರಲ್ಲಿ ಇನ್ನೂ ನಿಮ್ಗೆ ಬೇಕಾದಷ್ಟು ಕಲರ್ಸ್ ಸಿಗುತ್ತೆ. ಆದರೆ ಆದಷ್ಟು ಬ್ರೈಟ್ ಕಲರ್ಸ್ನ ತೊಗೊಂಡ್ರೆ ಒಳ್ಳೆಯದು.
ಇದನ್ನು ಈ ಫ್ಲವರ್ಸ್ನ ನೀವು ಬರೀ ಒಂದು ವಾಸ್ಗೆ ಹಾಕಿ ಕೂಡ ಇಡ್ಬೋದು. ಇಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಮನೇಲಿ ಏನಾದರೂ ಬೊಕ್ಕೆ ಇದ್ದರೆ, ಆರ್ಟಿಫಿಷಿಯಲ್ ಫ್ಲವರ್ಸ್ ಇದ್ದರೆ ಅದರಲ್ಲಿ ಕೂಡ ನೀವು ಅದನ್ನು ಅರೇಂಜ್ ಮಾಡಿ ಡೆಕೋರೇಟ್ ಮಾಡ್ಕೋಬೋದು. ಈಗ ನಾನು ಇದನ್ನು ಹೇಗೆ ತೆಂಗಿನ ತೊಟ್ಟಿಂದ ಮಾಡಿರೋಂಥ ಹೂವನ್ನು ಅರೇಂಜ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಮೊದಲೇ ಆಲ್ರೆಡಿ ರೆಡಿ ಇದೆ. ಇದಕ್ಕೆ ನಾನು ಹೇಗೆ ಡೆಕೋರೇಟ್ ಮಾಡ್ತೀನಿ ಅಂತ ನಿಮ್ಮ ಕಾಂಬಿನೇಷನ್ ನೋಡ್ಕೋಬೇಕು. ಸುತ್ತ ಯಾವ ಕಲರ್ ಬೇಕು ಅಂತ ಒಂದೇ ಕಡೆ ಎಲ್ಲ ಕಲರ್ಸು ಹಾಕಬೇಡಿ. ಇವಾಗ ಇಲ್ಲಿ ಈ ರೀತಿ ಅರೇಂಜ್ ಆಗಿದೆ. ಇದನ್ನು ನಾನು ಮಧ್ಯೆ ಕೂಡ ಹಾಕೊತಾ ಇದ್ದೀನಿ. ಇದ್ರ ಮಧ್ಯೆ ಕೂಡ ಹಾಕಿದ್ರೆ ನಿಮಗೆ ಅದ್ರ ಲುಕ್ ಬರುತ್ತೆ ಅಂತ ಹಾಕಿದ್ದೀನಿ. ಈಗ ಬೊಕ್ಕೆ ರೆಡಿ ಇದೆ. ಇವಾಗ ನೋಡಿದ್ವಲ್ಲ ಹೇಗೆ ತೆಂಗಿನಕಾಯಿ ತೊಟ್ಟಿಂದ ಒಂದು ಅಂದವಾದ ಹೂವನ್ನು ಮಾಡಿ ನಿಮ್ಮ ಮನೇನ ಅಲಂಕರಿಸ್ಬೋದು ಅಂತ. ಇದೇ ರೀತಿ ನೀವು ಎಲ್ಲ ಬೇರೆ ಬೇರೆ ಕಲರಲ್ಲಿ ಪೇಂಟ್ ಮಾಡಿ ಯೂಸ್ ಮಾಡಿಕೊಂಡು ಇದನ್ನು ಒಂದು ಪಾಟಲ್ಲಿ ಹಾಕಿ ಕೂಡ ನಿಮ್ಮ ಮನೇಲಿ ಕಾರ್ನರ್ಸಲ್ಲಿ ಕೂಡ ಇಡ್ಬೋದು. ಇಲ್ಲಾಂದರೆ ಬೊಕ್ಕೆಗಳನ್ನ ಮಾಡಿ ನಿಮಗೆ ತುಂಬ ಬೇಕಾದಂಥ ಆತ್ಮೀಯರಿಗೆ ಕೂಡ ಇದನ್ನು ಗಿಫ್ಟ್ ಆಗಿ ಕೊಡ್ಬೋದು. ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಹೂ ಏನಾದರೂ ಇದ್ರೆ ಅದನ್ನು ಈ ರೀತಿ ಅಲಂಕಾರ ಮಾಡಿ. ಅದು ಅಲ್ಲದೆ ಇದನ್ನು ಬೇರೆ ಹೂಗಳ ಜೊತೆಗೆ ಜೋಡಿಸಿ ಇಡಬಹುದು. ಜಾಸ್ತಿ ದಿನ ಇಟ್ಟರೆ ಹಾಳಾಗುವುದೂ ಇಲ್ಲ. ನೀವು ಸಹ ಇಂತಹ ಹೂಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ.